सो गाइस वेलकम बैक टू अनीटेक मीडिया यूट्यूब चैनल। सो गाइस इवत्तिन ई वीडियोदल्लि निमगोस्कर ओंदु एयर ड्रॉप ना तगोबंदिदीनि, अदु कूड हॉट बिट कडेयिंद बर्ता इरुवंत ओंदु एयर ड्रॉप ना। इदक्के निमगे प्रूफ ना कूड तोरिस्तीनि हॉट बिट कडेयिंद बर्ता इरोदु अंत। अदे कारणक्के वीडियो ना माड्ता इदीनि, इल्ल अंद्रे वीडियो माड्ता इरलिल्ल। याकंद्रे एयर ड्रॉप नल्लि इत्तीचेगे तुंबा एयर ड्रॉप गळु फेक आगुत्ते, सो तुंबा एयर ड्रॉप गळु स्कैम माडुत्ते, वीडियो ಮಾಡಕ್ಕೆ ಮನಸಾಗಲ್ಲ। ಬಟ್ ಈ ಒಂದು ಏರ್ ಡ್ರಾಪ್ ಮೇಲೆ ಟ್ರಸ್ಟ್ ಇದೆ, ಯಾಕಂದ್ರೆ ಹಾಟ್ ಬಿಟ್ ಕಡೆಯಿಂದ ಬರ್ತಾ ಇದೆ ಅದಕ್ಕೋಸ್ಕರ। ಬಟ್ ಒಂದು ಕಂಡೀಷನ್ ಇದೆ, ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡ್ತಾರೆ ಅವರಿಗೆ ಮಾತ್ರ ಇಲ್ಲಿಂದ ಪ್ರಾಫಿಟ್ ಆಗುತ್ತೆ, ಯಾರು ಸ್ಕಿಪ್ ಮಾಡಿ ಮಾಡಿ ನೋಡ್ತಾರೆ ಅವರಿಗೆ ಖಂಡಿತವಾಗ್ಲೂ ಪ್ರಾಫಿಟ್ ಆಗಲ್ಲ। ಮೊದಲೇ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ನಿಮಗೆ ಬಿಟ್ಟಿದ್ದು ಸ್ಕಿಪ್ ಮಾಡಬೇಕು ಇಲ್ಲ ಸ್ಕಿಪ್ ಮಾಡಬಾರ್ದು ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ। ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಅದಕ್ಕಿಂತ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗೆ ಕಾಣಿಸ್ತಿರೋ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಪಕ್ಕದಲ್ಲಿ ಬರುವಂಥ ನೋಟಿಫಿಕೇಷನ್ ಬೆಲ್ನ ಕೂಡ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಫ್ರೆಂಡ್ಸ್ ನಮ್ಮ ಚಾನೆಲಲ್ಲಿ ಇದೇ ರೀತಿ ಅಂತ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ। ಗೈಸ್ ಇವತ್ತಿನ ಒಂದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ। ಬಟ್ ಇಲ್ಲಿಂದ ಪ್ರಾಬ್ಲಮ್ ಏನಿದೆ ಅಂದರೆ ಇಲ್ಲಿ ಕಾಣಿಸಿರ್ಬೋದು ನಿಮಗೆ ಎರಡು ರೀತಿ ಅಂತ ಲಿಂಕ್ ಸಿಗುತ್ತೆ, ಇದನ್ನು ಈ ಲಿಂಕ್ನ ನಾನು ಓಪನ್ ಮಾಡ್ತೀನಿ, ಇಲ್ಲಿಂದ ಈ ಲಿಂಕ್ನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ। ಈ ಲಿಂಕ್ನ ಇಲ್ಲಿಂದ ನಾವೇನು ಮಾಡೋಣ, ಕಾಪಿ ಮಾಡೋಣ ಈ ಆಫರ್ ಲಿಂಕ್ ಅಂತ ಏನಿದೆ। ನಿಜವಾಗ್ಲೂ ಹೇಳಬೇಕು ಅಂದರೆ ಆಫರ್ ಲಿಂಕ್ ಅಂತ ಏನಿದೆ ಅದೇ ಅಪ್ಲಿಕೇಶನ್ ಲಿಂಕ್। ಬಟ್ ಈ ಅಪ್ಲಿಕೇಶನ್ ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ಗೂಗಲ್ ಕ್ರೋಮ್ನಲ್ಲಿ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಬ್ರೌಸರ್ನಲ್ಲಿ ಓಪನ್ ಮಾಡ್ತೀರಾ ಅಂದರೆ ಪ್ಲೇಸ್ಟೋರಿಗೆ ರಿಡೈರೆಕ್ಟ್ ಆಗುತ್ತೆ। ಓಕೆ ವೆಲ್ ನೋ ಪ್ರಾಬ್ಲಮ್, ಪ್ಲೇಸ್ಟೋರಿಗೆ ರಿಡೈರೆಕ್ಟ್ ಆಗೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ। ಇಲ್ಲಿಂದ ಏನು ಮಾಡ್ತೀನಿ ಇದನ್ನು ಇಲ್ಲಿ ಓಪನ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ। ಸೊ ಕಾಣಿಸ್ಬೋದು ನಾನು ಲಿಂಕ್ನ ಪೇಸ್ಟ್ ಮಾಡಿದ್ದೀನಿ, ಆ್ಯಂಡ್ ಇವಾಗ ಇದ್ರ ಮೇಲೆ ಗೋ ಮಾಡೋಣ। ಗೋ ಮಾಡಿದ್ರೆ ಏನಾಗುತ್ತೆ, ಇದು ಕರ್ಕೊಂಡೋಗುತ್ತೆ ಸೀದಾ ನಮ್ಮನ್ನು ಪ್ಲೇಸ್ಟೋರ್ಗೆ, ಆ್ಯಂಡ್ ಪ್ಲೇಸ್ಟೋರಿಗೆ ಕರ್ಕೊಂಡಿದ್ದು ಇಲ್ಲಿ ಕಾಣಿಸ್ತಾರ್ಬೋದು ಪ್ಲೇಸ್ಟೋರ್ಗೆ ಏನಾಗುತ್ತೆ ರಿಡೈರೆಕ್ಟ್ ಮಾಡುತ್ತೆ। ಈ ರೀತಿಯಾಗಿರೋಂಥ ಒಂದು ಅಪ್ಲಿಕೇಶನಿಂದ ಓಪನ್ ಇನ್ ಪ್ಲೇಸ್ಟೋರ್ ಆ್ಯಪ್ ಮೇಲೆ ಕ್ಲಿಕ್ ಮಾಡೋಣ। ಕ್ಲಿಕ್ ಮಾಡಿದ್ರೆ ಪ್ಲೇಸ್ಟೋರ್ ಏನು ಹೇಳುತ್ತೆ ಅದನ್ನು ನಿಮಗೆ ಇಲ್ಲಿಂದ ತೋರಿಸ್ಕೊಡ್ತೀನಿ। ಗೆಸಿಲಿಂದ ಕಾಣಿಸ್ತಿರ್ಬೋದು ರಿಡೈರೆಕ್ಟ್ ಆಗ್ತಾ ಇದೆ, ಸ್ವಲ್ಪ ವೇಟ್ ಮಾಡಿ। ಪ್ಲೇಸ್ಟೋರಿಗೆ ಬಂತು, ಪ್ಲೇಸ್ಟೋರಿಗೆ ಬಂದಿದ ನಂತರ ನಿಮಗೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ವೇಟ್ ಮಾಡಿ, ಆ್ಯಪ್ ಪ್ಲೇಸ್ಟೋರ್ ಸ್ವಲ್ಪ ಯಾಕೋ ಲೋಡಿಂಗ್ ಜಾಸ್ತಿ ತಗೊತಾ ಇದೆ। ಇಲ್ಲಿ ಕಾಣಿಸ್ತಿರ್ಬೋದು ದಿಸ್ ಐಟಮ್ ಈಸ್ ನಾಟ್ ಅವೈಲೇಬಲ್ ಇನ್ ಯುವರ್ ಕಂಟ್ರಿ। ಗೆಸ್ ಇದನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಎ ಪಿ ಕೆ ಪ್ಯೂರ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಫಸ್ಟಿಗೆ ಎ ಪಿ ಕೆ ಫೈಲ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ। ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಆಮೇಲೇ ಟ್ರೈ ಮಾಡಿ। ಮೊದಲೇ ಹೋಗಿ ಟ್ರೈ ಮಾಡ್ತೀರಾ ಅಂದರೆ ನಿಮಗೆ ಇಲ್ಲಿಂದ ಯಾವುದೇ ರೀತಿಯಂಥ ಪ್ರಾಫಿಟ್ ಆಗೋಲ್ಲ, ಅದಕ್ಕೋಸ್ಕರ ಹೇಳ್ತೀನಿ। ಆ್ಯಂಡ್ ಇಲ್ಲಿ ಕಾಣಿಸಿರ್ಬೋದು ನಿಮಗೆ ದಿಸ್ ಐಟಮ್ ಈಸ್ ನಾಟ್ ಅವೈಲೇಬಲ್ ಇನ್ ಯುವರ್ ಕಂಟ್ರಿ, ಅದಕ್ಕೋಸ್ಕರ ನೀವು ಮಾಡಬೇಕಾದ್ರೆ ನಿಮಗೆ ಇನ್ನೊಂದು ಲಿಂಕ್ನ ಕೊಟ್ಟಿರ್ತೀನಿ, ಎ ಪಿ ಕೆ ಲಿಂಕ್ ಅಂತ ಇರುತ್ತೆ, ಅದ್ರ ಮೇಲೆ ಬರೆದಿರುತ್ತೆ ಎ ಪಿ ಕೆ ಲಿಂಕ್ ಅಂತ। ಈ ಒಂದು ಲಿಂಕ್ನ ಏನು ಮಾಡ್ತೀನಿ ಇಲ್ಲಿಂದ ಕಾಪಿ ಮಾಡ್ತೀನಿ, ನೀವು ಡೈರೆಕ್ಟಾಗಿ ಓಪನ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ। ಆ್ಯಂಡ್ ಇದನ್ನು ಇವಾಗ ನಾವು ಏನು ಮಾಡೋಣ, ಗೂಗಲ್ ಕ್ರೋಮ್ನಲ್ಲಿ ಓಪನ್ ಮಾಡೋಣ। ಓಪನ್ ಮಾಡಿದ ನಂತರ ಇಲ್ಲಿಂದ ನಿಮಗೆ ತೋರಿಸ್ಕೊಡ್ತೀನಿ, ಇಲ್ಲಿ ಕಾಣಿಸ್ತಿರ್ಬೋದು ಎ ಪಿ ಕೆ ಪ್ಯೂರ್ ಲಿಂಕ್ ಇದೆ, ಎ ಪಿ ಕೆ ಪ್ಯೂರ್ ಲಿಂಕ್ನ ಇಲ್ಲಿಂದ ಓಪನ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ಡೌನ್ಲೋಡ್ ಮಾಡೋದಕ್ಕೆ ಹೇಳ್ತಾ ಇದೆ। ಇಲ್ಲಿಂದ ಏನು ಮಾಡಬೇಕು, ನೀವು ಡೌನ್ಲೋಡ್ನ ಮಾಡ್ಕೊಳ್ಳಿ, ಅಂದರೆ ಆಲ್ರೆಡಿ ಮೋಸ್ಟ್ಲಿ ಡೌನ್ಲೋಡ್ ಆಗಿದೆ ಅನ್ಕೊತೀನಿ, ಅದಕ್ಕೋಸ್ಕರ ಇಲ್ಲಿಂದ ಅಗೇನ್ ಅಂತ ಕೇಳ್ತಾ ಇದ್ದರೆ ನಾನು ಒಂದ್ಸಲ ಚೆಕ್ ಮಾಡ್ತೀನಿ, ಆಮೇಲೆ ನಿಮಗೆ ತಿಳಿಸ್ತೀನಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು। ಓಕೆ ಇಲ್ಲಿಂದ ಡೌನ್ಲೋಡ್ ಆಗಿರಲಿಲ್ಲ, ನಾನು ಡೌನ್ಲೋಡ್ ಇಟ್ಟಿದ್ದೀನಿ, ಇಲ್ಲಿ ಕಾಣಿಸಿರ್ಬೋದು ಡೌನ್ಲೋಡಿಂಗ್ ಫೈಲ್ ಅಂತ ಬರ್ತಾ ಇದೆ। ಇವಾಗ ಇದನ್ನು ಏನು ಮಾಡೋಣ, ಓಪನ್ ಮಾಡೋಣ। ಓಪನ್ ಮಾಡಿದ ನಂತರ ಇದನ್ನು ಏನು ಮಾಡಿ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ। ಇಲ್ಲಿ ಕಾಣಿಸಿರ್ಬೋದು ಪಿ ಎಮ್ ಎಲ್, ಅದೇ ಅಪ್ಲಿಕೇಶನ್, ಬೇರೆ ಯಾವುದೇ ಅಪ್ಲಿಕೇಶನ್ ಅಲ್ಲ। ಸೊ ನೀವಿಲ್ಲಿಂದ ಏನು ಮಾಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ। ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಓಪನ್ ಮಾಡಬೇಡಿ, ನಾನು ಮೊದಲೇ ಹೇಳ್ತೀನಿ ಓಪನ್ ಮಾಡಬೇಡಿ, ಓಪನ್ ಯಾವುದೇ ಕಾರಣಕ್ಕೂ ಮಾಡಬೇಡಿ। ಇವಾಗ ಏನು ಮಾಡಬೇಕು, ಇನ್ಸ್ಟಾಲ್ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಬೇಕಾಗತ್ತೆ। ಇನ್ಸ್ಟಾಲ್ ಕಂಪ್ಲೀಟ್ ಆಗೋವರೆಗೂ ಏನು ಮಾಡಿ ಸ್ವಲ್ಪ ವೇಟ್ ಮಾಡಿ, ಆ್ಯಂಡ್ ದೆನ್ ಏನು ಮಾಡಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ। ಸೊ ಇಲ್ಲಿಂದ ಕಾಣಿಸಿರ್ಬೋದು ನಮ್ಮ ಇನ್ಸ್ಟಾಲೇಷನ್ ಏನಾಗಿದೆ, ಕಂಪ್ಲೀಟ್ ಆಗಿದೆ। ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ನಂತರ ಇಲ್ಲಿಂದ ಡನ್ ಮಾಡಿ, ಡನ್ ಮಾಡಿದ ನಂತರ ನಿಮಗೆ ಅಲ್ಲಿ ಆಫರ್ ಲಿಂಕ್ ಅಂತ ಏನು ಕೊಟ್ಟಿರ್ತೀನಿ ಆ ಆಫರ್ ಲಿಂಕ್ನ ಏನು ಮಾಡಿ ಮತ್ತೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ಓಪನ್ ಮಾಡ್ಕೊಳ್ಳಿ। ಇದರಿಂದ ಏನಾಗುತ್ತೆ, ಮತ್ತೆ ಪ್ಲೇಸ್ಟೋರಿಗೆ ಹೋಗ್ಬೋದು, ಬಟ್ ಪ್ಲೇಸ್ಟೋರಿಗೆ ಹೋದರೆ ಅಲ್ಲಿಂದ ಇವಾಗ ನಿಮ್ಮ ಕಂಟ್ರಿ ನಾಟ್ ಅವೈಲೇಬಲ್ ಅಂತ ಬಂದರೂ ಕೂಡ ಅಲ್ಲಿ ಇನ್ಸ್ಟಾಲ್ ಆಗಿರೋ ಕಾರಣ ನಿಮ್ಮ ಫೋನ್ನಲ್ಲಿ ಅಪ್ಲಿಕೇಶನ್ ಏನು ಬರುತ್ತೆ ಓಪನ್ ಅನ್ನೋ ಆಪ್ಷನ್ ಬರುತ್ತೆ। ಗೈಸ್ ಅದಕ್ಕೋಸ್ಕರ ಏನು ಮಾಡಿ ಸ್ವಲ್ಪ ವೇಟ್ ಮಾಡಿ, ಇಲ್ಲಿ ಕಾಣಿಸ್ತಿರ್ಬೋದು ಇವಾಗ ತಿರುಗ್ತಾ ಇದೆ, ನೋಡೋಣ ಪ್ಲೇಸ್ಟೋರ್ಗೆ ಹೋಗುತ್ತಾ ಇಲ್ಲ ಡೈರೆಕ್ಟಾಗಿ ಅಪ್ಲಿಕೇಶನ್ನ ಓಪನ್ ಮಾಡುತ್ತಾ ಅನ್ನೋದು। ಸ್ವಲ್ಪ ವೇಟ್ ಮಾಡಿ, ಇಲ್ಲಿ ಕಾಣಿಸ್ತಿರ್ಬೋದು ಎಲ್ಲಿ ಹೋಯಿತು ನನಗೂ ಗೊತ್ತಿಲ್ಲ, ಮೋಸ್ಟ್ಲಿ ಅಪ್ಲಿಕೇಶನ್ ಡೈರೆಕ್ಟಾಗಿ ಓಪನ್ ಆಗಿದೆ। ಗೈಸ್ ಇಲ್ಲಿಂದ ಕಾಣಿಸ್ತಿರ್ಬೋದು ಆಫರ್ ಲಿಂಕ್ನ ಓಪನ್ ಮಾಡಿನೇ ಏನು ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿ, ಅದಕ್ಕಿಂತ ಮೊದಲು ಓಪನ್ ಮಾಡೋಕ್ಕೆ ಹೋಗಬೇಡಿ, ಎ ಪಿ ಕೆ ಪ್ಯೂರಿಂದ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಏನು ಮಾಡಿ ನೆಕ್ಸ್ಟ್ ಆಫರ್ ಲಿಂಕಿಂದಾನೇ ಅಪ್ಲಿಕೇಶನ್ನ ಓಪನ್ ಮಾಡಿ, ಅಂದರೆ ಆಫರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಆಗುತ್ತೆ। ನಿಮ್ಮ ಫೋನಲ್ಲಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿತ್ತು ಅಂದರೆ ಡೈರೆಕ್ಟಾಗಿ ಏನಾಗುತ್ತೆ, ಅಪ್ಲಿಕೇಶನ್ ಓಪನ್ ಆಗುತ್ತೆ। ಇವಾಗ ನೀವು ಮಾಡಬೇಕಾದ್ರೆ ಇಲ್ಲಿ ಕಾಣಿಸಿರ್ಬೋದು ಕಂಟಿನ್ಯೂ ವಿತ್ ಮೊಬೈಲ್ ಅಂತ ಇದೆ, ಅಂದರೆ ಗೈಸ್ ಈ ಒಂದು ಅಪ್ಲಿಕೇಶನ್ ಇಂಡಿಯಾ ಕಂಟ್ರಿಗೆ ಅವೈಲೇಬಲ್ ಇಲ್ಲ, ಆದರೂ ಕೂಡ ಈ ಒಂದು ಅಪ್ಲಿಕೇಶನ್ ಕಡೆಯಿಂದ ಇವಾಗ ಏನು ನಡೀತಾ ಇದೆ, ಏರ್ ಡ್ರಾಪ್ ನಡೀತಾ ಇದೆ।
ಅದಕ್ಕೋಸ್ಕರ ನಾವು ಈ ರೀತಿಯಾಗಿರೋಂಥ ದಾರಿನ ಹಿಡಿದಿದ್ದೀವಿ. ಯಾಕಂದರೆ ನಮಗೆ ಎರಡು ರಪ್ನ ಬಿಡಬಾರ್ದು. ಒಂದನೇ ಕಾರಣ ಏನಂದರೆ ಹಾರ್ಟ್ ಬೀಟ್ ಕಡೆಯಿಂದ ಬರ್ತಾ ಇರೋದು. ಅದಕ್ಕೂ ಕೂಡ ನಿಮಗೆ ಪ್ರೂಫ್ನ ನಾನು ತೋರಿಸ್ತೀನಿ. ಇವಾಗ ಕಂಟಿನ್ಯೂ ವಿತ್ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡೋದನ್ನು ತಿಳಿಸ್ತಾ ಇದ್ದೀನಿ. ಕಂಟಿನ್ಯೂ ವಿತ್ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿ ಇವಾಗಿಲ್ಲಿಂದ ನಿಮ್ಗೆ ಕಾಣಿಸಿರ್ಬೋದು AU+61 ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಅಂದರೆ ಇಲ್ಲಿ ಕಾಣಿಸಿರ್ಬೋದು ನಿಮಗೆ ಸರ್ಚ್ ಆಪ್ಷನ್ ಇದೆ, ಇಲ್ಲಿಂದ ಇಂಡಿಯಾ ಅಂತ ಬರೀರಿ. ಇಲ್ಲಿ ಕಾಣಿಸಿರ್ಬೋದು ಇಂಡಿಯಾನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಅಂದರೆ ನಿಮ್ಮ ಫೋನ್ ನಂಬರ್ನ ಬರೀರಿ, ಐ ಹ್ಯಾವ್ ರೀಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಪೇಜ್ನಲ್ಲಿ ನಿಮಗೊಂದು OTP ಬರುತ್ತೆ, ಆ OTPನ ಫಿಲ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಗೈಸ್ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ದೆನ್ ಏನು ಮಾಡಬೇಕು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್ ನೆಕ್ಸ್ಟ್ ಪೇಜ್ನಲ್ಲಿ ಅಂದರೆ OTP ಎಲ್ಲ ಎಂಟ್ರ್ ಆಗಿ ಕಂಟಿನ್ಯೂ ಮಾಡಿದ ನಂತರ ನೆಕ್ಸ್ಟ್ ಪೇಜ್ನಲ್ಲಿ ಮುಂದೆ ಈ ರೀತಿಯಾಗಿ ಬರುತ್ತೆ, ಇದರಿಂದ ಇಮೇಲ್ ಆ್ಯಂಡ್ ಯೂಸರ್ ನೇಮ್ನ ಹಾಕಬೇಕಾಗುತ್ತೆ. ಗೈಸ್ ನಿಮಗೆ ಹೇಳ್ತೀನಿ ಒಂದು ಮಾತು, APKP ಇರೋದ್ರಿಂದ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಡೈರೆಕ್ಟಾಗಿ ಓಪನ್ ಕೂಡ ಮಾಡ್ಬೋದು, ಬಟ್ ಅಲ್ಲಿಂದ ನಿಮಗೆ ಲಾಸ್ ಆಗುತ್ತೆ. ಯಾಕಂದರೆ ನೀವು ಆಫರ್ ಲಿಂಕಿಂದ ಓಪನ್ ಮಾಡ್ತೀರ ಅಂದರೆ ನಿಮಗೆ 30 ಕಾಯಿನ್ ಸಿಗುತ್ತೆ, ಇಲ್ಲ ನೀವು ಡೈರೆಕ್ಟಾಗಿ ಓಪನ್ ಮಾಡ್ತೀರ ಅಂದರೆ ಬರೀ 10 ಕಾಯಿನ್ ಮಾತ್ರ ಸಿಗುತ್ತೆ. ಅದಕ್ಕೋಸ್ಕರ ಗೈಸ್ ಇಲ್ಲಿಂದ ಇಮೇಲ್ ID ಎಂಟರ್ ಮಾಡಿ ಆ್ಯಂಡ್ ಇಲ್ಲಿಂದ ನಿಮ್ಮ ಯೂಸರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಹಾಕೋ ಆಪ್ಷನ್ ಇದೆ, ಮೋಸ್ಟ್ಲಿ ಹಾಕ್ಬೋದು, ಗೊತ್ತಿಲ್ಲ ನನಗೂ ಸರಿಯಾಗಿ, ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಗೈಸ್ ನಾನು ಇದನ್ನು ಕಂಪ್ಲೀಟ್ ಮಾಡಿ ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ಏನು ಮಾಡಬೇಕು ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಗೈಸ್ ನೆಕ್ಸ್ಟ್ ಪೇಜ್ನಲ್ಲಿ ಮುಂದೆ ಈ ರೀತಿಯಾಗಿ ಬರುತ್ತೆ. ಇವಾಗಿಲ್ಲಿಂದ ಮಾಡಬೇಕಾದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ಕನೆಕ್ಟ್ ಲೇಟರ್ ಅನ್ನೋ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮುಂದೆ ಇಲ್ಲಿ ಬರುತ್ತೆ, ಇಲ್ಲಿ ಕಾಣಿಸ್ತಿರ್ಬೋದು ಇವರ್ ಇಯರ್ ಆಫ್ ಬರ್ತ್, ಹೈಟ್, ವೆಯ್ಟ್, ಜೆಂಡರ್ನ ಸೆಲೆಕ್ಟ್ ಮಾಡೋ ಆಪ್ಷನ್ ಬರುತ್ತೆ. ನಿಮ್ದು ಏನೇನಿದೆ ಅದನ್ನು ಏನು ಮಾಡಿ ಫಿಲ್ ಅಪ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪೇಜ್ನಲ್ಲಿ ಮುಂದೆ ಈ ರೀತಿಯಾಗಿ ಬರ್ಬೋದು. ಇಲ್ಲಿ ಕಾಣಿಸಿರ್ಬೋದು ಹೌ ಆಫನ್ ಡು ಯು ಮೂವ್, ನೀವು ಏನು ಬೇಕಾದರೂ ಇಲ್ಲಿಂದ ಏನು ಮಾಡ್ಬೋದು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿಂದ ನೀವು ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು, ನಿಮಗೆ ಇಷ್ಟ ಬಂದಂಗೆ ನೀವು ಇಲ್ಲಿಂದ ಸೆಲೆಕ್ಟ್ನ ಮಾಡ್ಕೊಬೋದು. ಇಲ್ಲಿಂದ ಈ ರೀತಿಯಾಗಿ ಮಾಡೋಣ, ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಬರುತ್ತೆ ನಿಮ್ಮ ಹತ್ರ ಹೇಳ್ತೀವಿ, ಇಲ್ಲಿಂದ ಚೂಸ್ ಎ 4-ಡಿಜಿಟ್ ಕೋಡ್ ಫಾರ್ ಕ್ವಿಕ್ ಲಾಗಿನ್ ಅಂತ ಹೇಳ್ತಾ ಇದೆ. ನಾನು ಇಲ್ಲಿಂದ ಕೋಡ್ನ ಸೆಲೆಕ್ಟ್ ಮಾಡ್ತೀನಿ, ನೀವು ಕೂಡ ಏನು ಮಾಡ್ಬೋದು ಕೋಡ್ನ ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಇಲ್ಲಿಂದ ಕಾಣಿಸಿರ್ಬೋದು ಅಲೋ ನೋಟಿಫಿಕೇಶನ್ ಬರುತ್ತೆ, ಇಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ ನೋಟಿಫಿಕೇಶನ್ ಪರ್ಮಿಷನ್ ಕೇಳ್ತು ಅಂದರೆ ಪರ್ಮಿಷನ್ನ ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸಿರ್ಬೋದು ಅಲೋ ಮಾಡೋಣ ಆ್ಯಂಡ್ ಇಲ್ಲಿಂದ ನಮಗೆ 10 ಕಾಯಿನ್ ಸಿಕ್ಕಿದೆ ಅಂತ ಹೇಳ್ತಾ ಇದೆ. ಇಲ್ಲಿಂದ ಓಕೆ ಗೋ ಟು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡೋಣ ಆ್ಯಂಡ್ ಇಲ್ಲಿಂದ ಕಾಣಿಸಿರ್ಬೋದು ನಮಗೆ 30 ಕಾಯಿನ್ ಏನಾಗಿದೆ ಸಿಕ್ಕಿದೆ. ಯಾಕಂದರೆ ನಾವು ಆಫರ್ ಲಿಂಕಿಂದ ಓಪನ್ ಮಾಡಿದ್ದೀವಿ ಅದಕ್ಕೋಸ್ಕರ, ಇಲ್ಲಾಂದರೆ ನಮಗೂ ಬರೀ 10 ಕಾಯಿನ್ ಸಿಗ್ತಾ ಇತ್ತು, ಜಾಸ್ತಿ ಸಿಗ್ತಾ ಇರಲಿಲ್ಲ. ಗೈಸ್ ಇಲ್ಲಿಂದ ಕಾಣಿಸಿರ್ಬೋದು ಕಾಯಿನ್ ಟ್ರಾನ್ಸ್ಫರ್ 20 ಆ್ಯಂಡ್ ಕಾಯಿನ್ ಟ್ರಾನ್ಸ್ಫರ್ ಇಲ್ಲಿಂದ 10 ಅಂತ ಬಂತು. ಈ ರೀತಿಯಾಗಿ ನೀವೇನು ಮಾಡೋದು, ಇದರಿಂದ ಒಂದು 30 ಕಾಯಿನ್ನ ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು. ಅದು ಬಿಟ್ಟರೆ ಇಲ್ಲಿಂದ ನಿಮಗೆ ರೆಫರ್ ಮಾಡಿನೂ 20 ಕಾಯಿನ್ನ ಪಡಿಬೋದು. ರೆಫರ್ ಮಾಡೋದು ಸಿಂಪಲ್ ಆಗಿರೋ ಮೆಥಡ್, ಅದೇ ರೀತಿಯಾಗಿ ಮಾಡಿ ಯಾರಿಗೆ ರೆಫರ್ ಮಾಡ್ತೀರಿ ಅವ್ರಿಗೆ ಫಸ್ಟಿಗೆ APK ಪ್ಯೂರ್ ಲಿಂಕ್ನ ಕಳಿಸಿ, APK ಡೌನ್ಲೋಡ್ ಮಾಡಿಸಿ ಆ್ಯಂಡ್ ದೆನ್ ಈ ಲಿಂಕ್ನ ಕಳಿಸಿ, ಈ ಲಿಂಕ್ ಮುಖಾಂತರ ಓಪನ್ ಮಾಡಿ ಅಪ್ಲಿಕೇಶನ್ನ ಓಪನ್ ಮಾಡಿ ಅವ್ರ ಹತ್ರ ಸೈನ್ ಅಪ್ ಮಾಡೋದಕ್ಕೆ ಹೇಳಿ. ಇದರಿಂದ ಏನಾಗುತ್ತೆ, ಅವ್ರಿಗೂ 30 ಕಾಯಿನ್ ಸಿಗುತ್ತೆ, ನಿಮಗೂ 20 ಕಾಯಿನ್ ಏನಾಗುತ್ತೆ ಈಸಿಯಾಗಿ ಸಿಗುತ್ತೆ. ಗೈಸ್ ಈ ರೀತಿಯಾಗಿ ನೀವೇನು ಮಾಡೋದು, ಇದರಿಂದ ಅರ್ನಿಂಗ್ನ ಮಾಡ್ಬೋದು. ಇನ್ನು ವಿಡ್ರಾಲ್ ಮತ್ತು ಬಗ್ಗೆ ಮಾತಾಡಿದ್ರೆ 10th February ಅಂದರೆ ಇವತ್ತು ಡೇಟ್ ಇಲ್ಲಿಂದ ನಿಮಗೆ ತೋರಿಸ್ತೀನಿ. ಮೇಲ್ಗಡೆ ಕಾಣಿಸಿರ್ಬೋದು ಇವತ್ತು 8ನೇ ತಾರೀಕು. 8ನೇ ತಾರೀಕು ಅಂದರೆ ಇನ್ನೊಂದು 2 ದಿನ, 9, 10. 10ನೇ ತಾರೀಕಿಗೆ ಹಾಟ್ ಬಿಟ್ನಲ್ಲಿ ಇದು ಲಿಸ್ಟಿಂಗ್ ಆಗುತ್ತೆ. ಅದಕ್ಕೆ ಕೂಡ ನಿಮಗೆ ಏನು ಮಾಡ್ತೀನಿ, ಪ್ರೂಫ್ನ ತೋರಿಸ್ತೀನಿ. ಇನ್ನು ನಿಮ್ಮ ಪ್ರೊಫೈಲ್ ಅದೇ ಇದು ಕಂಪ್ಲೀಟ್ ಮಾಡಬೇಕು, ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಅಪ್ಲಿಕೇಶನ್ಗಳ ಆಪ್ಷನ್ ಇರುತ್ತೆ, ನೀವು ಅಲ್ಲಿಂದ ಚೇಂಜಸ್ನ ಮಾಡ್ಕೊಬೋದು, ಕಂಪ್ಲೀಟ್ನ ಮಾಡ್ಕೊಬೋದು. ಸೊ ಗೈಸ್ ಬನ್ನಿ ಇವಾಗ ಕ್ರೋಮ್ ಕಡೆ ಆ್ಯಂಡ್ ನೋಡೋಣ ಯಾವ ಥರ ಇದೆ, ನಿಜವಾಗ್ಲೂ ಹಾಟ್ ಬಿಟ್ ಕಡೆಯಿಂದ ಇದು ಬರ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಸೊ ಗೈಸ್ ಇಲ್ಲಿಂದ ಕಾಣಿಸಿರ್ಬೋದು ನಾನು ಸರ್ಚ್ ಮಾಡಿದ್ದೀನಿ, ಹಾಟ್ ಬಿಟ್ ವಿಲ್ ಲಾಂಚ್ PUML. PUML ಅಂತಲೇ ಟೋಕನ್ ಹೆಸರು. ಇಲ್ಲಿಂದ ಕಾಣಿಸಿರ್ಬೋದು 5 ಡೇಸ್ ಆಗು ಹಾಟ್ ಬಿಟ್ .zendesk.com ಕಡೆಯಿಂದ ಒಂದು ಅಪ್ಡೇಟ್ ಇದೆ. ಇಲ್ಲಿಂದ ಅಂದರೆ ಹಾಟ್ ಬಿಟ್ ಸಪೋರ್ಟ್ ಸೆಂಟರ್ನಿಂದಲೇ ಇಲ್ಲಿ ಕಾಣಿಸಿರ್ಬೋದು ನ್ಯೂಸ್ ಆ್ಯಂಡ್ ಅನೌನ್ಸ್ಮೆಂಟ್ಸ್. ಇಲ್ಲಿ ಕಾಣಿಸಿರ್ಬೋದು ಹಾಟ್ ಬಿಟ್ ವಿಲ್ ಲಾಂಚ್ PUML. PUML ಬೆಟರ್ ಹೆಲ್ತ್ ಆನ್ February 10th, 2021. ಅಂದರೆ ಇಲ್ಲಿ ಕಾಣಿಸಿರ್ಬೋದು ಇಲ್ಲಿಂದ ಅಪ್ಡೇಟ್ ಮಾಡಿದರೆ 33 ಮಿನಿಟ್ಸ್ ಆಗೋ ಇಲ್ಲಿಂದ ಅಪ್ಡೇಟ್ ಮಾಡಲಾಗಿದೆ. ಇಲ್ಲಿ ಕಾಣಿಸಿರ್ಬೋದು ಹಾಟ್ ಬಿಟ್ ಇಸ್ ಶೆಡ್ಯೂಲ್ ಟು ಲಿಸ್ಟ್ PUML ಆನ್ ಗ್ರೋಯಿಂಗ್ ಸೆಕ್ಷನ್. ಡೆಪಾಸಿಟ್ ಫಂಕ್ಷನ್ ಲಾಂಚಸ್ ಸೆಟ್ 2021-9. ಅಂದರೆ 9ನೇ ತಾರೀಕಿಗೆ ಡೆಪಾಸಿಟ್ ಆಪ್ಷನ್ಸ್ ಏನಾಗುತ್ತೆ ಲಾಂಚ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಟ್ರೇಡಿಂಗ್ ಫಂಕ್ಷನ್ ಲಾಂಚ್ ಆಗುತ್ತೆ 10ನೇ ತಾರೀಕಿಗೆ ಆ್ಯಂಡ್ ವಿಡ್ರಾಲ್ ಫಂಕ್ಷನ್ ಲಾಂಚ್ ಆಗುತ್ತೆ 10ನೇ ತಾರೀಕಿಗೇನೆ. ಟೈಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ 6 AM UTC ಅಂತ ಕೊಟ್ಟಿದ್ದಾರೆ. UTC ಟೈಮನ್ನು ನೀವು ಗೂಗಲಲ್ಲಿ ಕನ್ವರ್ಟ್ ಮಾಡ್ಕೊಂಡು ನೋಡ್ಬೋದು ಇಂಡಿಯನ್ ಟೈಮರ್ಗೆ ಎಷ್ಟಾಗುತ್ತೆ, ಟೈಮ್ ಎಷ್ಟಾಗುತ್ತೆ ಇಂಡಿಯನ್ ಇದರಲ್ಲಿ ಅಂದರೆ ಟೈಮ್ ಝೋನ್ನಲ್ಲಿ ಅಂತ ನೀವು ಇಲ್ಲಿಂದ ಏನು ಮಾಡ್ಬೋದು ಚೆಕಿಂಗ್ನ ಮಾಡ್ಬೋದು. ಟ್ರೇಡಿಂಗ್ ಪೇರ್ ಇರುತ್ತೆ PML ಟು ನೀವಿಲ್ಲಿಂದ USDT ಏನು ಮಾಡ್ಬೋದು ಇದನ್ನು ಒಂದು ಟ್ರೇಡಿಂಗ್ ಮಾಡ್ಕೊಬೋದು. ಆ್ಯಂಡ್ USDTಯಿಂದ ಏನು ಮಾಡೋದು ಡೈರೆಕ್ಟಾಗಿ ನಿಮ್ಮೊಂದು ಕಾಯಿನ್ ಸ್ವಿಚ್ ಮುಖಾಂತರ ವಿಡ್ರಾಲ್ ಮಾಡ್ಕೊಂಡು ಬ್ಯಾಂಕಿಗೆ ಟ್ರಾನ್ಸ್ಫರ್ನ ಮಾಡ್ಕೊಬೋದು. ಸೊ ಗೈಸ್ 100% ಟ್ರಸ್ಟೆಡ್ ಅಂತ ಇದಕ್ಕೆ ಹೇಳ್ತಾ ಇದ್ದೀನಿ, ಯಾಕಂದರೆ ಹಾಟ್ ಬಿಟ್ ಕಡೆಯಿಂದ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಆಗಿರೋವಂಥದ್ದು ಹಾಟ್ ಬಿಟ್ ಇದನ್ನು ಲಾಂಚ್ ಮಾಡ್ತಾ ಇದೆ ಅಂತ. ಅಂದಮೇಲೆ ಯಾವುದೇ ಟೆನ್ಷನ್ ಇಲ್ಲ, 100% ಪೇಮೆಂಟ್ ಎಲ್ರಿಗೂ ಸಿಗುತ್ತೆ. ಜಾಯ್ನ್ ಆಗೋರು 10ನೇ ತಾರೀಕಿಗೆ ಮೊದಲು
ಅದಾದಮೇಲೆ ಜಾಯ್ನ್ ಆದವ್ರಿಗೆ ಏನೂ ಸಿಗಲ್ಲ, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಲಕ್ಕಿದವ್ರಿಗೆ ಸಿಗ್ಬೋದು, ನಾನು ಹಾಗಂತ ಹೇಳಲ್ಲ 10ನೇ ತಾರೀಕು ನಂತರ ಸಿಗಲ್ಲ ಅಂತ. ಲಕ್ಕಿದವ್ರಿಗೆ ಸಿಗ್ಬೋದು, ಬಟ್ ಗ್ಯಾರಂಟಿ ಕೊಡಲ್ಲ. 10ನೇ ತಾರೀಕು ನಂತರ ಈ 30 ಟೋಕನ್ ಫ್ರೀಯಾಗಿ ಏನು ಸಿಗ್ತಾ ಇದೆ ಇದು ಸಿಕ್ಕೇ ಸಿಗುತ್ತೆ ಅಂತ. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.